ಅರಿವಿನಿಂದ ನಿಜವಾದ ವೈರಾಗ್ಯದ ಪ್ರಾಪ್ತಿ ಸುಮ್ಸುಮ್ನೆ ಬರುವಂತದ್ದಲ್ಲದು ಬಂತು. ಮಹದೇವ ಭೂಪಾಲ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾನ. ಹೌದಲ್ಲ, ಹೌದು, ಇದು ಯಾವುದೂ ನನ್ನದಲ್ಲ. ಕಾರಣ ಬರುವಾಗ ತಂದಿಲ್ಲ, ಹೋಗೋ ಮುಂದೆ ಒಯ್ಯೋದಿಲ್ಲ, ಇದು ಯಾವುದು ನನ್ನದಲ್ಲ. ಬರಿಗೈಯಿಂದ ಭೂಲೋಕಕ್ಕೆ ಬಂದವರು ನಾವೆಲ್ಲ. ವಿಚಾರ ಮಾಡಿರುವಂತ ಮಹದೇವ ಭೂಪಾಲ ಒಂದು ಅಪರೂಪವಾಗಿರುವಂತ ಎಚ್ಚರಿಕೆಯ ಅರಿವಿನ ಅನುಭವದ ಮಾತನ್ನೇ ತಾನು ನುಡಿತಾನೆ. ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು? ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ತಾನೆ ಮಹದೇವ ಭೂಪಾಲ. ಇಷ್ಟೆಲ್ಲ ಅದ, ಒಂದು ರಾಜ್ಯದ ದೊರೆ ನಾನು, ಅರಮನೆಯ ಮಹಾರಾಜ, ಆನೆ ಕುದುರೆ ಒಂಟಿಗಳ ಸಾಲು ಬಂಡಿ ಬಂಡಿ ತುಂಬಿರುವಂತ ಭಂಡಾರ ಸಿರಿ ಸಂಪತ್ತು ಮುತ್ತು ರತ್ನ ವಜ್ರ ವೈಢೂರ್ಯ ಧನ ಕನಕ ಸಿರಿಭೋಗದ ಸುಪ್ಪತ್ತಿಗೆ ಭಂಡಾರವಿದ್ದರೇನು? ಏನಿದ್ರೇನು? ಯಾವುದು ಜೊತೆಗೆ ಬರೋದಿಲ್ಲ. ಅದಕ್ಕಾಗಿನೇ ದಾಸರು ಕೇಳ್ತಾರೆ, ಯಾರು ಹಿತವರು ನಿನಗೆ ಈ ಮೂವರೊಳಗೆ, ಯಾರು ಹಿತವರು ನಿನಗೆ ಈ ಮೂವರೊಳಗೆ, ಧಾರುಣಿಯೋ ನಾರಿಯೋ ಬಲು ಭೋಗದೈಸಿರಿಯೋ, ಯಾರು ಹಿತವರು ನಿನಗೆ? ಯಾವುದು ವಿಚಾರ ಮಾಡು. ಯಾವುದನ್ನ ನಾವು ಲೌಕಿಕ ಪ್ರಪಂಚದೊಳಗೆ ಹೌದು 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 ಇದು ನಮ್ಮೊಟ್ಟಿಗೆ ಇರುವಂತದ್ದು, ಇದು ನಮ್ಮೊಟ್ಟಿಗೆ ಬರುವಂತದ್ದು ಅಂತ ತಿಳ್ಕೊಂಡು ನಾವು ಭಾವ ಭ್ರಮಿತರಾಗಿ ಏನು ಬರುತ್ತೇವೆ? ನಮ್ಮಂಥವ್ರನ್ನ ಎಚ್ಚರಿಸಿದ್ರು ಮಹಾನುಭಾವರು. ನೀನು ಯಾವುದನ್ನ ಹೌದೌದು ಅಂತ ನಂಬಿಕೊಂಡು ಕೂತಿಯಲ್ಲ, ದುಬ್ಬಿ ಹರವರ ಮನೆಯ ತನ್ನ ಮನೆ ಎಂಬಂತೆ ಧರ ಧನೆ ವನಿತೆಯರು ತನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಸರ್ವ ಕರ್ತೃ ಕೂಡಲ ಚೆನ್ನ ಸಂಗಯ್ಯನೆಂದರಿಯದೆ. ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ತನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಇದು ನಂದು 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 ಅಂತ ಇದೇನು ಬಡದಾಡ್ತದಲ್ಲ ಚನ್ನಬಸವಣ್ಣವರಂದ್ರು. ಗುಬ್ಬಿ ಇನ್ನೊಬ್ಬರ ಮನೆಯಾಗ ಫೋಟೋದಿಂದ ಗೂಡು ಕಟ್ಟಿ ಜೀವನ ಮಾಡಾಕತ್ಯದ, ತಿಳ್ಕೊಂಡದೇನು ಈ ಮನೆಗೆ ಮಾಲಕ ನಾನ ತಿಳ್ಕೊಂಡದ. ಗುಬ್ಬಿ ತಿಳ್ಕೊಂಡದ, ಗುಬ್ಬಿ ತಿಳ್ಕೊಂಡದ. ದೀಪಾವಳಿ ಯುಗಾದಿ ಶಿವರಾತ್ರಿ ಶ್ರಾವಣ ಮನೆ ಸ್ವಚ್ಛ ಮಾಡಬೇಕು. ಅವುಗಳು ಮನೆಯಾಗಿದ್ದ ಆಳುಗಳಿಗೆ ಹೇಳ್ತಾರ, ತಮ್ಮ ಆ ಫೋಟೋ ಬಿಚ್ಚು ಹಿಂದೆ ಬಾಳ ಹೊಲಸದ ಜಿಡಿ ಬಳಿ. ಗೂಡು ಕೆಳಗೆ ಬಿದ್ದಾಗ ಹೊರಗೆ ಬಂದು ಗಿಡದ ಮೇಲೆ ಕುಂತಿರುವ ಗುಬ್ಬಿ ವಿಚಾರ ಮಾಡ್ತದ, ಇದು ನಂದಾಗಿದ್ರೆ ನನ್ನನ್ನು ಯಾರು ಎಬ್ಬಿಸ್ತಾನೆ ಇದ್ದಿಲ್ಲ, ನಂದಲ್ಲ. ಅವಾಗ ಗೊತ್ತಾಗ್ತದ ಅದಕ್ಕೆ. ಎಷ್ಟು ಚಂದ ಬರೀತಾರ, ಗುಬ್ಬಿ ಹರವರ ಮನೆಯ ತನ್ನ ಮನೆ ಎಂಬಂತೆ. ನಾವು ಕೂಡ ಏನು ಗುಬ್ಬಿಯ ಉಪಾಧಿಯಲ್ಲಿ ಬದುಕನ್ನ ಪಡ್ಕೊಂಡು ಬಂದೀವಲ್ಲ. ಧರೆ ಧನ ವನಿತೆಯರು ನನ್ನವರು 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 ಅಂತ ಬಡ್ಕೊಳ್ತದ. ಆದರೆ ಬದುಕಿನ ಸತ್ಯ ಗೊತ್ತಾದಾಗ ಗುಬ್ಬಿಗೆ ಹೆಂಗೆ ಗೊತ್ತಾತಲ್ಲ, ಅವಾಗ ಗೊತ್ತಾಗ್ತದೆ ಇದು ಯಾವುದು ನನ್ನದಲ್ಲ. ಅದನ್ನೇ ಅದ್ ಹೇಳಿದ, ಯಾವುದನ್ನ ಹೌದೌದಂತೀಯಲ್ಲ ಅದು ಅಲ್ಲ.
ಯಾವುದನ್ನ ಅಲ್ಲ ಅಂತ ಕೈ ಬಿಟ್ಟು ಮಾಯಾ ಪ್ರಪಂಚದೊಳಗೆ ಬಿದ್ದಿಯಲ್ಲ, ನನ್ ಕೂಡ ಬರ್ತದ ಅಂತ ತಿಳ್ಕೊಂಡಿಯಲ್ಲ, ಇದು ಯಾವುದು ನಿನ್ನ ಜೊತೆಯಲ್ಲಿ ಬರೋದಿಲ್ಲ, ನಿನ್ನ ಜೊತೆಗೆ ಅಲ್ಲ ಅಂತ ಏನು ಕೈ ಬಿಟ್ಟು ಬದುಕ್ತಿಯಲ್ಲ ಅದೇ ಬರ್ತದ, ಅದು ಯಾವುದು ಅಂದ್ರ ಅದು ಧರ್ಮ, ಅದು ನೀತಿ, ಅದು ವಿಚಾರ, ಅದು ಆಚಾರ, ಅದು ನಿನ್ನೊಳಗೆ ಅರಿವಾಗಿ ಬೆಳಗುವಂತ ಆತ್ಮಸತ್ಯದ ಜ್ಞಾನ. ಎಂತ ಅಪರೂಪವಾಗಿರುವಂತ ವಿಚಾರವನ್ನ ಮಹಾನುಭಾವರೆಲ್ಲ ನಮಗ್ ಕೊಡ್ತಾರ. ಅದನ್ನೇ ಮಹಾದೇವ ಭೂಪಾಲ, ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು ಮುಂದುವರಿತ ಎಷ್ಟು ಚಂದ ಹೇಳ್ತಾರೆ, ತಾನುಂಬುದು ಪಡಿ ಅಕ್ಕಿ. 50 ಎಕರೆ ಭತ್ತ ಬೆಳೆಯುವಂತ ಗದ್ದಿ ಅದ, ವರ್ಷಕ್ಕ 1000 ಚೀಲ ಸೋನಾ ಮಸೂರಿ ಬೆಳೀತೀಯ, ದೊಡ್ಡ ಗೋಡಾವನ್ನು ಮಾಡಿಯ, ಗೋಡಾವನದೊಳಗ ನಿಟ್ಟುಗಟ್ಲೆ ಒಟ್ತೀಯ, ಆದ್ರೆ ಬೆಳೆದಿದ್ದೆಲ್ಲ ನೀನ ಉಣ್ತೀಯೇನು? ಉಣ್ಣುವುದು ಹಿಡಿಯಕ್ಕಿ ಪಡಿಯಕ್ಕಿ, ಒನ ಮುಟಗಿ ಅಕ್ಕಿಯೊಳಗ ಅನ್ನ ಮಾಡಿ ಉಂಡ್ರೆ ಸಾಕು, ನಡೆದ ಹೋಗ್ತದ ಜೀವನ. ಎರಡು ಚಂದ ಹೇಳ್ತಾರವ್, ತಾನುಂಬುದು ಪಡಿ ಹಕ್ಕಿ ಅಕ್ಕಿ. ನೋಡಿ, ಕುಡಿಯುವುದು ಒಂದಾವಿನ ಹಾಲು, ಏನು ಹಾಲಿನ ಡೈರಿನೇ ಮಾಡಿದಿ, 100 ಆಕಳುಗಳನ್ನು ಕಟ್ಟಿ ಅಂದರೂ ಕೂಡ ಎಲ್ಲ ನೀನ ಕುಡಿತೇನು? ಮನುಷ್ಯ ವಿಚಾರ ಮಾಡು, ಒಂದು ಗ್ಲಾಸ್ ಮಲಗುವುದರ್ಧ ಮಂಚ, ಡಬಲ್ ಕಾಟ್ ಇರಬಹುದು ಆದ್ರೆ ಅದ್ರ ತುಂಬಾ ಮಲಗ್ತೇನು, ಅರ್ಧ ಪೂರ್ಣನು ಮಲಗಾಕಿಲ್ಲ ಅವಕಾಶ, ಅರ್ಧ ಇಟ್ಟು ದೊಡ್ಡದಾಕ್ಯಾರ, ಏನು ಪೂರ್ಣ ಕುಂತೀನಿ, ಏನು ಅರ್ಧ ಹಂಗ ಉಳಿದದು, ಮಂಚದ ಮೇಲೆ ಕುಂತೀನಿ, ಕುಂತಿದ್ದಿಷ್ಟ ಉಳಿದಿದ್ದಿ ಹಚ್ಚ. ಮಲಗುವುದರ್ಧ ಮಂಚ, ಎಷ್ಟು ಎಚ್ಚರಿಸ್ತಾರೆ ನಮ್ಮನ್ನ, ತಾವು ಎಚ್ಚರಾಗ್ಯಾರಂತ ಎಚ್ಚರಿಸ್ತಾರೆ, ಹುಚ್ಚರು ಎಚ್ಚರಿಸಾಕ ಬರಂಗಿಲ್ಲ. ಎಷ್ಟು ಚಂದ ಹೇಳ್ತಾರೆ, ಮಲಗುವುದರ್ಧ ಮಂಚ. ಏನ್ ಮನೆ ತುಂಬ ಬೆಡ್ರೂಮ್ ಅದಾವ, ದೊಡ್ಡ ಮನೆ ಕಟ್ಸೀವಿ, 4-8 ಬೆಡ್ರೂಮ್ ಮಾಡೀವಿ ಅಂದ್ರೆ ಸಯೋತನ ಒಂದೇ ಬೆಡ್ರೂಮ್ ಫಿಕ್ಸ್ ಆಗ್ತದೆ ಹೊರತಾಗಿ ಏನ್ ಹಣ ಕಟ್ಸೀನಿ ಅಂತ ದಿನ ಒಂದೊಂದ್ರಾಗ ಮಲಗ್ತಾರೆ. ಹಂಗ ಮಲಗಿದ್ರೆ ಮನೆಯಾಗ ಇದ್ದವ್ರ ಅಂತಾರೆ, ಇದನ್ನು ಧಾರವಾಡ ಕೊಯ್ಬೇಕು, ಯಾಕೋ ಹಿಂಗ್ ಮಾಡಾಕತ್ತೆ, ಅದ ದಿನ ಹುಚ್ಚುಚ್ಚು ಮಾಡ್ತದಂತ ವಿಚಾರ ಮಾಡುವಂತ ಮಾತುಗಳಲ್ಲ. ಮುಂದುವರಿತ ಅವ್ರು ಹೇಳ್ತಾರೆ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ, ಈ ಹುರುಳಿಲ್ಲದ ಸಿರಿಯನ್ನ ನೆಚ್ಚಿ ಕೆಡಬೇಡ ಹೇಳ್ತಾರಲ್ಲ ಬಸವಣ್ಣನವರು, ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ನಮ್ಮ ಜೀವನ ನಮ್ಮ ಬದುಕು ಅಂದ್ರ ಅದು ಗಾಳಿಗಿಟ್ಟು ದೀಪ, ಗಾಳಿಗಿಟ್ಟು ದೀಪ, ಗಾಳಿಯೊಳಗೆ ದೀಪ ನಿಲ್ಲುತ್ತದೇನು? ಗಾಳಿಗಿಟ್ಟು ದೀಪದಂಗ ನಮ್ಮ ಬಾಳುವೆ ನಮ್ಮ ಬದುಕು ಹೊಯ್ದಾಡ್ತದ ಒಂದು ದಿನ ಅರೇ ಬಿಡ್ತದ. ಶಾಶ್ವತ ಏನು ಅದು ಆರ್ತದ ಅನ್ನುವಂತ ಅರಿವು ಬರುವ ಸಲುವಾಗಿನೇ ಆರ್ತಿ ಮಾಡೋದು, ಅದಕ್ಕೇನಂತೀವ್ರಿ ಆರತಿ ಅಂತೀವಿ, ಒಂದು 4-5 ಸಲ ಹಿಂಗ ಅನ್ರಿ, ಅದು ಎಷ್ಟು ಚಂದ ಎಚ್ಚರಿಸ್ತದ ನಮ್ಮ ಆರ್ತಿ ಆರ್ತಿ ಆರೇ ಬಿಡ್ತಿ, ಅದಕ್ಕೆ ಆರ್ತಿ ಅಂತಾರ. ಏನ್ರಿ ನೋಡಿ, ಗಾಳಿಯ ಸೊಡರು, ಗಾಳಿಗಿಟ್ಟ ದೀಪ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಎಂತ ಎಕ್ಸಾಂಪಲ್ ಕೊಡ್ತಾರೆ, ಎಂತ ಉದಾಹರಣೆ ಕೊಡ್ತಾರೆ, ಇದನ್ನೇನು ನೆಚ್ಕೊಂಡಿಯಲ್ಲ, ಇದು ಹೆಂಗದ ಅಂದ್ರ ಇವತ್ತು ಕೂಡದ ನಾಳೆ ಇಲ್ಲದಂಗೂ ಆಗಬಹುದು, ಇದನ್ನ ನೆಚ್ಚಿ ಬದುಕೋದಲ್ಲ.
ಸಿರಿ ಅನ್ನೋದು ಸಂತೆಯ ಮಂದಿ ಇದ್ದಂಗ. ಮಾರ್ಕೆಟ್ ಡೇ ಸಂತೆಯ ದಿನ, ಎಲ್ಲೆಲ್ಲಿಂದಲೋ ಜನಗಳು ಬಂದು ಸೇರ್ತಾರ, ಏನೆಲ್ಲ ವ್ಯವಹಾರ ಮಾಡ್ತಾರ. ಹತ್ತು ಮುಳುಗಿತ್ತು ಅಂದ್ರ ಸಂತೆ ಬಯಲಿಗೆ ಬಯಲಾಗ್ತದ, ಸಂತೆ ಯಾರು ಇರಲ್ಲ. ರಾತ್ರಿ ಅಪ್ಪಿ ತಪ್ಪಿ ನೋಡಕ್ ಹೋದ್ರ ಅಲ್ಲಿ ಕತ್ತಿ ಹಂದಿ ನಾಯಿ ನೋಡಿ, ಅಲ್ಲೊಂದಿಷ್ಟು ಉಳ್ಳಾಗಡ್ಡಿ ರೌದಿ ಬಿದ್ದಿರಬಹುದು, ಬೆಳ್ಳುಳ್ಳಿ ತುಂಬ ಬಿದ್ದಿರಬಹುದು, ಮೆಣಸಿನಕಾಯಿ ತುಂಬ ಬಿದ್ದಿರಬಹುದು, ಕೊಳೆತ ಟೊಮ್ಯಾಟೊ ಬದನೆಕಾಯಿ ಸಿಗಬಹುದೇ ವಿನಃ ಸಂತೆಯೊಳಗೆ ಏನು ಸಿಗ್ತದ? ಬಯಲಾಗ್ತದ. ಎಷ್ಟು ಚಂದ ಹೇಳ್ತಾರೆ, ಸಂತೆಯ ಮಂದಿ ಕಂಡಯ್ಯ, ಅದು ಶಾಶ್ವತ ಅಲ್ಲ. ಹಾಗೆ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಇದನ್ನು ನೆಚ್ಚಿ ಬದುಕನ್ನ ಕೆಡಿಸ್ಕೋಬೇಡ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಎಟ್ ಚಂದ್ ಹೇಳ್ತಾನೆ ಒಬ್ಬ ಹಿಂದಿ ಕವಿ, ಜಿಂದಗಿ ಏಕ್ ಕಿರಾಯಿ ಕಾ ಗರ್ ಹೈ, ಇದು ಬಾಡಿಗೆ ಮನೆ, ಏಕದಿನ್ ಚಲ್ಲಾ ಪಡೆಗಾ ತುಜ್ಕೋ, ಜರೂರು ಚಲ್ಲಾ ಪಡೆಗಾ, ಏಕದಿನ್ ಮೌತ್ ಆಯೇಗಿ ತೂ ಜರೂರ್ ಜಾಯೇಗಾ, ಏ ಕಿರಾಯಿ ಕಾ ಗರ್ ಹೈ, ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಬಗಿ ಎಲ್ಲಟ್ಟಿಯವರು ಕನ್ನಡ ಸಾಹಿತ್ಯದೊಳಗೆ ಈ ಮಾತನ್ನು ಹೇಳ್ತಾರೆ. ಇಷ್ಟೇ ದಿವಸ, ಇಷ್ಟೇ ಮನುಷ್ಯ ಇರಬೇಕೆನ್ನುವ ಕಟ್ಟು ಕರಾರು, ಅಗ್ರಿಮೆಂಟಿನ ಮ್ಯಾಗ ಬಂದವ್ರು ನಾವೆಲ್ಲ, ಕಟ್ಟು ಕರಾರಿನ ಮ್ಯಾಗ ಬಂದೀವಿ. ಮುಗಿದ ಮೇಲೆ ಇರಲಿಕ್ಕೆ ಅವಕಾಶವೇ ಇಲ್ಲ, ಇರ್ತೀನಂದ್ರೂ ಇಲ್ಲ. ನೋಡಿ ಬಹಳ ಅಪರೂಪವಾದ ಅರಿವಿನ ಮಾತುಗಳನ್ನ ಬೇರೆ 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 ಭಾಷೆಯೊಳಗ ಬಲ್ಲವರು ಹೇಳ್ತಾರ, ಎಚ್ಚರಿಸ್ತಾರ. ಇದನ್ನೆಚ್ಚಿ ಕೆಡಬೇಡ, ಅದಕ್ಕಾಗಿ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಮಹದೇವ ಭೂಪಾಲ ತನ್ನ ಅಂತರಂಗದೊಳಗೆ ಮಾಡಿಕೊಂಡಿರುವಂತ ಅರಿವಿನ ಅನುಭವ ಬಹಳ ಸತ್ಯತೆಯ ವಿಚಾರ ಇದು. ಮುಂದುವರಿತಾ ಹೇಳ್ತಾನೆ, ಒಡಲು ಭೂಮಿಯ ಸಂಘ, ಇದು ಹೋದ ಮೇಲೆ ಇದು ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗ್ತದ. ಪಂಚಭೂತಗಳ ಸಂಗಮ ಈ ಬದುಕು, ಈ ಒಡಲು. ಅಲ್ಲಿಂದ ಬಂದದ ಕೊನೆಗೆ ಅಲ್ಲಿಗೆ ಹೋಗ್ತದ. ಮಣ್ಣಿಂದ ಬಂದ ಕಾಯ ಕೊನೆಗೊಂದು ದಿನ ಮಣ್ಣಿಗೆನೆ ಹೋಗ್ತದ. ನೋಡಿ, ಒಡಲು ಭೂಮಿಯ ಸಂಘ, ಪ್ರಾಣ ವಾಯುವಿನ ಸಂಘ. ಎಷ್ಟು ಸಹಜ ಸತ್ಯಗಳನ್ನು ಹೇಳ್ತಾರೆ. ಕೈ ಹಿಡಿದ ಮಡದಿ ಪರರ ಸಂಘ, ಮುಂದೆ ಯಾರು ಇರ್ತಾರ ಅವರ ಸ್ವತ್ತಾಗಿ ಹೋಗ್ತಾರ. ಆಕಿ ನಿನ್ನ ಬದುಕು ಮುಗಿದು ಹೋಯ್ತಲ್ಲ, ಬಹಳ ಅಪರೂಪದ ಮಾತನ್ನು ಹೇಳ್ತಾ, ಒಡನೆ ಒಡವೆ ತಾನೇನಪ್ಪುದೋ, ಏನಾದರೂ ಬರುವುದಿದೆಯೇನೋ ಇಲ್ಲ. ಹಾಗಾಗಿ ಸಾವಿಂಗೆ ಸಂಗಡ ಯಾರೂ ಇಲ್ಲ ನೋಡ ನಿಕ್ಕಳಂಕ ಮಲ್ಲಿಕಾರ್ಜುನ, ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಈ ನಿಶ್ಚಯದ ಅರಿವು ವೈರಾಗ್ಯ ಆಯಿತು ಮಹದೇವ ಭೂಪಾಲನಲ್ಲಿ. ನಾನು ಕಲ್ಯಾಣವನ್ನು ಕೂಡಬೇಕು, ಶರಣರ ಅನುಭವದ ಕಮ್ಮಟದೊಳಗ ನಿಜವಾಗಿರುವಂತ ನಿಲುವಿನ ಆನಂದದ ಅನುಭೂತಿಯನ್ನು ಅನುಭವಿಸಬೇಕು ಅಂಥೇಳಿ ತನ್ನ ರಾಜಭೋಗದ ವೈಸಿರಿಯನ್ನ ಸಹಜವಾಗಿ ಬಿಟ್ಟು, ರಾಜ ಪೋಷಾಕಗಳನ್ನು ತೆಗೆದಿಟ್ಟು, ಸಾಮಾನ್ಯ ವೇಷಧಾರಿಯಾಗಿ, ಏನನ್ನೂ ಕೂಡ ಅಪೇಕ್ಷೆ ಪಡದಂತೆ ಕಲ್ಯಾಣದತ್ತ ಹೋಗಬೇಕು ಅಂದಾಗ ಮಡದಿಯಾಗಿರುವಂತ ಗಂಗಾದೇವಿಯನ್ನು ಕರೆದು, ಭೂಪಾಲ ಅಂತಾನೆ ಗಂಗಾ ಕಲ್ಯಾಣ, ಕಲ್ಯಾಣದ ಬಸವಣ್ಣ, ಕಲ್ಯಾಣದ ಶರಣರ ಬಳಗ ನನ್ನನ್ನ ಕೈ ಮಾಡಿ ಕರೀತಾ ಇದೆ.
ನಾನು ಹೊರಡುತ್ತಾ ಇದ್ದೇನೆ. ಎದೆಯುದ್ದ ಬೆಳೆದು ನಿಂತಿರುವಂತ ಮಗ ಇದ್ದಾನೆ, ಅವನ ಕೈಯಲ್ಲಿ ಈ ರಾಜ್ಯದ ಅಧಿಕಾರವನ್ನು ಕೊಟ್ಟು ತಾಯಿಯಾಗಿ ಮಾರ್ಗದರ್ಶನ ಮಾಡ್ತಾ ನೀನು ರಾಜಭೋಗವನ್ನು ಅನುಭವಿಸ್ತಾ ಸುಖವಾಗಿರುವಂದ ಮಹದೇವ ಭೂಪಾಲ ಮಡದಿ ಗಂಗಾದೇವಿಗೆ. ಗಂಗಾದೇವಿ ಅಂತಾಳೆ, ಪತಿಯಿದ್ದೆಡೆಯೇ ಸ್ವತಿಗೆ ಸದ್ಗತಿ, ನಿಮ್ಮನ್ನ ಬಿಟ್ಟು ಈ ಸಿರಿ ಭೋಗ, ಈ ಆನಂದ ಯಾರಿಗೆ? ನೀವೇ ಇಲ್ಲದ ಮೇಲೆ ಇದು ಯಾವುದು ನನಗೆ ಬೇಕಾಗಿಲ್ಲ, ನಾನೂ ಬರ್ತೇನೆ ಕಲ್ಯಾಣಕ್ಕಂತಾಳೆ ಗಂಗಾದೇವಿ. ಅಂಥವ್ರಿಗೆ ಅಂಥವ್ರು ಕೂಡಿದ್ರೆ ಚಂದ ಇರ್ತದೆ, ಬಹಳ ಚಲೋ ಆತ ಹೋಗ್ರೆ ಕಡೆ ಹಾಳಾಗಿ ಅಂದ್ರೆ ಹೆಂಗ? ಎಷ್ಟು ಆದರ್ಶ ಅದ ಇದ್ರೊಳಗೆ ವಿಚಾರ ಮಾಡುವಂತ ಮಾತು. ಆಧುನಿಕ ಜಗತ್ತಿನ ಜನಾಂಗ ಇಂಥ ಸೂಕ್ಷ್ಮ ವಿಚಾರಗಳನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನೋ ಬರ್ತೀನಿ ಅಂತಾಳ. ಹೌದಾ? ಅಷ್ಟು ವೈರಾಗ್ಯ ನಿನ್ನೊಳಗೆ ಗಟ್ಟಿಗೊಂಡದ, ಇದನ್ನೆಲ್ಲ ಧಿಕ್ಕರಿಸಿ ಬರ್ತೀಯ? ಹೌದು ಸ್ವಾಮಿ, ಬರ್ತೇನೆ. ನಿನ್ನಲ್ಲಿ ವೈರಾಗ್ಯ ಗಟ್ಟಿಗೊಂಡಿದ್ದರೆ ನಾ ಒಂದು ಮಾತು ಹೇಳ್ತೀನಿ, ಎಲ್ಲದನ್ನ ಬಿಟ್ಟು ನಿರ್ವಾಣವಾಗಿ ಬೀದಿಯೊಳಗ ನಡೆದು ಬರ್ತೀಯೇನೋ ಅಂದ್ರ ತಯಾರು ಅಂದ್ಲು ಗಂಗಾದೇವಿ. ನಿರ್ವಾಣ ಬತ್ತಲೆಯಾಗಿ ಬರೋ ಅವಾಗ ಗಂಗಾದೇವಿ ಒಪ್ಪಿಕೊಳ್ತಾಳೆ. ಮಹಾದೇವ ಭೂಪಾಲ ಅಂತಾನೆ, ಇಂದಿಗೆ ನನ್ನ ಜೀವನ ಮುಕ್ತಿಯ ಜೀವನ ಆಯಿತು, ನಿನ್ನಂತ ಮಡವಿ ಪತಿಯ ಅಪರೂಪವಾಗಿರುವಂತ ಸನ್ಮಾರ್ಗಕ್ಕೆ ಭಕ್ತಿಯ ಹೂವಿನ ಅಡವಿಯನ್ನ ಆಸ್ತಿಯ ಅಂದ್ರೆ ನಾನೇ ಭಾಗ್ಯವಂತ ಅಂದ ಮಹಾದೇವ ಭೂಪಾಲ. ಬಟ್ಟೆಗಳನ್ನು ತೊಟ್ಟು ಬಂದು ನಿಂತ್ಲು. ನೋಡು, ವಿಚಾರ ಮಾಡು, ತರವಲ್ಲ ಮಹಾದೇವ ಭೂಪಾಲ ಹೇಳ್ತಾನ. ಅವಾಗ ಗಂಗಾದೇವಿ ಅಂತಾಳೆ, ಅಂದು ಕೊರಳಿಗೆ ಮಾಂಗಲ್ಯವನ್ನು ಕಟ್ಟುವಾಗ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಎನ್ನುವಂತ ಪ್ರತಿಜ್ಞೆಯನ್ನ ಮಾಡಿ ಮಾಂಗಲ್ಯ ಕಟ್ಟೀರಿ, ಈಗ ಧರ್ಮದ ದಾರಿ ಹೋಗೋ ಮುಂದ ನನ್ನನ್ನು ಬೇಡ ಅಂದ್ರೆ ಇದೇ ತರ ಧರ್ಮ ಅಂದ್ಲು ಗಂಗಾದೇವಿ. ಇದೇ ತರ ಧರ್ಮ, ನಾನು ನಿಮ್ಮೊಟ್ಟಿಗೆ ಬರುವೆ, ನೀವು ನಡೆದ ದಾರಿಯಲ್ಲಿ ನಾನು ಸಾಗಿ ಬರುವೆ. ಎಂಥ ಮಡದಿ, ಎಂಥ ಭೂಪಾಲ ನೋಡಿ. ಆಯಿತು, ಮಗನಿಗೆ ಎಲ್ಲ ಅಧಿಕಾರವನ್ನು ನೀಡಿ ಸಾಮಾನ್ಯ ವ್ಯಕ್ತಿ ಮಹಾದೇವ ಭೂಪಾಲ, ಸಾಮಾನ್ಯ ಮಡದಿ ಗಂಗಾದೇವಿ ಕಲ್ಯಾಣದ ಮಾರ್ಗವಾಗಿ ಕಾಶ್ಮೀರವನ್ನು ತೊರೆದು ಹೊರಡುತ್ತಾರೆ. ಹೊರಟ್ರು ಅನ್ನೋದೇ ಒಂದು ದೊಡ್ಡ ಇತಿಹಾಸ ಇದು, ಎಲ್ಲದನ್ನ ಬಿಟ್ಟು ಹೊರಡುವುದು ಹಗರ ಮಾತಲ್ಲ. ಮಾರ್ಗದೊಳಗೆ ಸಾಗಿ ಬರುವಾಗ ಮಹಾದೇವ ಭೂಪಾಲ ಮಡದಿಯಾಗಿರುವಂತಹ ಗಂಗಾದೇವಿಯ ಮನಸ್ಸನ್ನ ಇನ್ನೊಂದಿಷ್ಟು ಒರೆಗಲ್ಲಿಗೆಚ್ಚಿ ನೋಡಿ ಪರೀಕ್ಷೆ ಮಾಡಬೇಕು ಅನ್ನುವಂತ ಉದ್ದೇಶದೊಳಗೆ ಹಿಂಗೆ ಸಾಗಿ 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 ಹೊರಟಾನ. ಮುಂದೆ ಮುಂದೆ ಭೂಪಾಲ, ಹಿಂದೆ ಹಿಂದೆ ಗಂಗಾದೇವಿ. ಸಾಗಿರುವಾಗ ಅನತಿ ದೂರದಲ್ಲಿ ಮುಂದೆ ಮಹಾರಾಜ, ಹಿಂದೆ ಮಡದಿ. ಅವಳಿಗೆ ಗೊತ್ತಿಲ್ಲದಂತೆ ಮರೆ ಮಾಡಿ ತಂದಿರುವಂತ ಒಂದು ಬೆಲೆ ಬಾಳುವಂತ ಬಂಗಾರದ ಕಡಗವನ್ನ ದಾರಿಯೊಳಗೆ ಹಿಂಗೆ ಬಿಳಿಸ್ತಾನೆ ಮಹಾದೇವ ಭೂಪಾಲ. ಬಂಗಾರದ ಕಡಗ ಬಿಟ್ಟಾನ ದಾರಿಯೊಳಗ, ಕಡಗ ಬಿಟ್ಟಾನ, ಮುಂದೆ ಹೊಂಟಾನ. ಓರೆಗಣ್ಣಿನಿಂದ ನೋಡ್ತಾ ಇದ್ದಾನ, ಮಡದಿಯನ್ನು ತಗೋತಾಳೋ ಮುಟ್ತಾಳೋ ಏನು ಮಾಡ್ತಾಳೋ ಮನಸ್ಸಿನೊಳಗ. ಈ ಮೋಹದ ಲಾಲಸೆ ಹೋಗ್ಯದೋ ಇಲ್ಲೋ, ಒಡವೆ ವಸ್ತುಗಳ ಬಗ್ಗೆ ಭ್ರಾಂತಿ ಹೋಗ್ಯದೋ ಇಲ್ಲೋ, ಕಲ್ಯಾಣಕ್ಕೆ ಹೋಗಬೇಕಾದ್ರ ಒಳಗು ಹೊರಗು ಶುದ್ಧ ಇದ್ದವರು ಮಾತ್ರ ಕಲ್ಯಾಣವನ್ನು ಪ್ರವೇಶ ಮಾಡೋದು.
ನೋಡಿ ಎಂಥ ಪರೀಕ್ಷೆ ಇದು. ಚಿನ್ನ ಅಂದ್ರೆ ಬೇಡ ಅನ್ನೋರು ಯಾರಿದ್ದಾರೆ? ಅದಕ್ಕೆ ಡಿ ವಿ ಜಿ ಅಂತಾನ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಿನ ಒಲವು. ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಮನೆಯೊಳಗೆ ಅನ್ನ ಇರಲಿಲ್ಲ ಅಂದ್ರೂ ಅಡ್ಡಿಲ್ಲ, ಮೈ ಮೇಲೆ ಚಿನ್ನ ಹಾಕೊಂಡ್ರೆ ಮಂದಿ ನೋಡ್ತಾರೆ. ಅದೇನು ಬಿದ್ದಿತ್ತು ದಾರಿಯೊಳಗ? ಗಂಗಾದೇವಿ ಹತ್ತಿರ 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 ಬಂದ್ಲು ಸಮೀಪ, ಅದೇನು ಬಿದ್ದಿತ್ತಲ್ಲ ದಾರಿಯೊಳಗ, ಅದನ್ನ ಬಾಗಿ ಕೈ ಎತ್ತಿ ತಗೋತಾಳ ಏನೋ ಅಂತ ಮಹಾದೇವ ಭೂಪಾಲ ವಿಚಾರ ಮಾಡ್ತಾ ಇದ್ದಾನ. ಅದರ ಸಮೀಪಕ್ಕೆ ಬಂದಿರುವಂತ ಗಂಗಾದೇವಿ ತನ್ನ ಎಡಗಾಲಿನಿಂದ ಅದರ ಮೇಲೆ ಮಣ್ಣು ಮುಚ್ಚಿದ್ಲು. ಕೈಯಿಂದ ಅಲ್ರಿ, ಎಡಗಾಲಿನಿಂದ, ಎಡಗಾಲಿನಿಂದ ಮುಚ್ಚಿದ್ಲು. ನೋಡಿದ ಮಹಾದೇವ ಭೂಪಾಲ ಸತಿಗಂತಾನ, ಯಾಕೆ ಅದನ್ನ ಯಾಕೆ ಎಡಗಾಲಿನ ಮಣ್ಣಿನಿಂದ ಮುಚ್ಚಿದಿ ಅಂತ ಕೇಳಿದ್ರ, ನನಗೆ ಚಿನ್ನವೂ ಒಂದೇ ಮಣ್ಣು ಒಂದೇ, ಅದು ಮಣ್ಣೊಳಗೆ ಬಂದಿದ್ದ ಚಿನ್ನ. ಆವಾಗ ಭೂಪಾಲ ಅಂದ, ಇಂದಿಗೆ ಕಾಶ್ಮೀರದ ಗಂಗಾದೇವಿ ನೀನಲ್ಲ, ಇಂದಿನಿಂದ ನನ್ನ ಬದುಕಿಗೆ ಭಕ್ತಿಯ ಜ್ಞಾನದ ವೈರಾಗ್ಯದ ಮಾರ್ಗ ತೋರಿಸುವಂತ ಮಹಾದೇವಿ ನೀನು ಅಂತ ತಿಳ್ಕೊಂಡು ಕಾಶ್ಮೀರದ ಭೂಪಾಲ ಮಾರ್ಗದ ಮಧ್ಯದೊಳಗನ ತನ್ನ ಮಡದಿಗೆ ಮಹಾದೇವಿ ಅಂತ ಕರೆದ. ಮುಂದೆ ಕಲ್ಯಾಣಕ್ಕೆ ಬಂದ ಮೇಲೆ ಗಂಗಾದೇವಿ ಮಹಾದೇವಿಯಾದ. ಕಲ್ಯಾಣದೊಳಗ ಎಲ್ಲ ಶರಣರಂತೆ ಇವರೂ ಬಂದರು. ಆದರೆ ಬದುಕಿಗಾಗಿ ಒಂದು ಕಾಯಕವನ್ನು ಹುಡುಕೋಬೇಕಲ್ಲ. ಮಹಾದೇವ ಭೂಪಾಲ, ಇನ್ನು ಭೂಪಾಲ ಅನ್ನುವಂಥ ಹೆಸರಿದ್ರೆ ಎಲ್ಲಿಯಾದರೂ ನನ್ನ ಬದುಕಿನೊಳಗೆ ಸೂಕ್ಷ್ಮವಾಗಿರುವಂಥ ಅಹಂಕಾರ ಬಂದಿತ್ತು ಅನ್ನುವಂಥ ಭಾವನೆಯೊಳಗೆ ನಾನು ಕಲ್ಯಾಣದೊಳಗೆ ಈ ಹೆಸರನ್ನು ಬಳಸ್ಕೋಬಾರದು. ಎಲ್ಲ ಶರಣರಂತೆ ನಾನು ಕೂಡ ಒಬ್ಬ ಸಾಮಾನ್ಯ ಸಹಜ ಭಕ್ತನಾಗಿ ಬದುಕನ್ನು ಕಳೀಬೇಕು ಅಂತೇಳಿ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ಕಡ್ಕೊಂಡು ಬಂದು ಕಲ್ಯಾಣದ ಬೀದಿಯೊಳಗ ಆ ಕಟ್ಟಿಗೆಗಳನ್ನು ಮಾರುವಂತ ಮಾರಯ್ಯನಾದ ಕಲ್ಯಾಣದ ಬಳಗ. ಆತನಿಗೆ ಮೋಳಿಗೆಯ ಮಾರಯ್ಯ ಅನ್ನುವಂಥ ಹೆಸರಿನಿಂದ ಆ ಶರಣನನ್ನು ಗೌರವಿಸಿದರು. ಮೋಳಿಗೆ ಅಂದರೆ ಕಟ್ಟಿಗೆ, ಅದನ್ನು ಮಾರುವವ ಮಾರಯ್ಯ. ಈತ ಮೋಳಿಗೆಯ ಮಾರಯ್ಯನಾದ, ಆ ತಾಯಿ ಮೋಳಿಗೆಯ ಮಹಾದೇವಿಯಾದಳು.